ಅನೇಕಾ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಸಮಿತಿ ಹಾಗೂ ಕೊಪ್ಪಳ ಭಾರತ ಜಿಲ್ಲೆಯ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತಾಲೂಕು ಸಂಸ್ಥೆ ಹಾಗೂ ಇಲ್ಲಿನ ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ದಿನಾಂಕ 11 ನವೆಂಬರ್ 2021 ರಂದು ರಕ್ತದಾನ ಶಿಬಿರ ಮತ್ತು ನೇತ್ರದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು। ಗ್ರಾಮೀಣ ಪ್ರದೇಶವಾಗಿರತಕ್ಕಂತ ಈ ಒಂದು ಪ್ರದೇಶದಲ್ಲಿ ನೇತ್ರದಾನಕ್ಕೆ ಸಾಕಷ್ಟು ಜನ ಮುಂದೆ ಬಂದಿರತಕ್ಕಂತದ್ದು ಬಹಳ ಹೆಮ್ಮೆ ಪಡತಕ್ಕಂತಹ ಒಂದು ಸಂತೋಷ। ಇಡೀ ಕುಟುಂಬದ ಸದಸ್ಯರೇ ನೇತ್ರದಾನ ಮಾಡಿರುವಂತದ್ದು ಇಲ್ಲಿ ಕಂಡುಬರುತ್ತದೆ। ರಕ್ತದಾನ ಕೂಡ ಸಾಕಷ್ಟು ಅಲ್ಲಿ ಬಂತು। ಈಚೆಗೆ ಪುನೀತ್ ರಾಜ್ಕುಮಾರ್ ತೀರ್ಕೊಂಡ ನಂತರ ಅವರು ರಕ್ತದಾನ ಮಾಡಿರುವಂತದ್ದು ಎಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಪ್ರೇರಣೆ ಆಯಿತು। ನಮ್ಮ ನೇತ್ರಗಳನ್ನ ನಮ್ಮ ಜೊತೆಗೆ ದಹಿಸುವುದು ಅಥವಾ ಭುಗಿಯುವಂತಹ ಒಂದು ಕೆಟ್ಟ ಸಂಪ್ರದಾಯಕ್ಕೆ ನಾವು ಇತಿಸಿಯನ್ನ ಹಾಕಿ ಆ ಒಂದು ಕಣ್ಣಿಗೆ ಜೀವಂತಿಕೆಯನ್ನ ತುಂಬುವ ಒಂದು ದೃಷ್ಟಿಯಿಂದ ಎಲ್ಲರೂ ನೇತ್ರದಾನವನ್ನ ಮಾಡಿ ಅಂದರಿಗೆ ಕೂಡ ಕಣ್ಣು ಕಾಣಿಸ್ತಕ್ಕಂತ ಒಂದು ಸೇವೆ ನಮ್ಮಿಂದ ನೀಡಬೇಕು ಅಂತಕ್ಕಂತ ಉದ್ದೇಶ ಇಟ್ಟುಕೊಂಡು ರೆಡ್ ಕ್ರಾಸ್ ಸಂಸ್ಥೆ ಮಾಡಿರ್ತಕ್ಕಂತ ಈ ಶ್ಲಾಘನೀಯವಾಗಿರ್ತಕ್ಕಂತ ಕಾರ್ಯಕ್ಕೆ ಸಾಕಷ್ಟು ಬೆಂಬಲ ಸಂಸಾರದಲ್ಲಿ ದೊರೆತಿರುವಂತದ್ದು ಒಂದು ಇಲ್ಲಿ ಸಾಕ್ಷಿ ಇದೆ। ಸಣ್ಣ ಮಕ್ಕಳಿಂದ ಹಿಡಿದು ಸುಮಾರು 10-8 ವಯಸ್ಸಿನಿಂದ ಮಕ್ಕಳು ಕೂಡ ನೇತ್ರದಾನಕ್ಕೆ ಬಂದು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡೋದ್ರ ಜೊತೆಗೆ ನಾನು ಈ ನೇತ್ರದಾನದ ರಾಯಭಾರಿಯಾಗಿ ಸೇವೆ ಸಲ್ಲಿಸ್ತೇನೆ ಅಂತಕ್ಕಂತ ಒಂದು ಪ್ರಮಾಣವನ್ನು ಮಾಡಿ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಕಾಣಿಸುತ್ತೆ। ಆನಂತರ ಬಹಳ ಹೆಮ್ಮೆ ಕೊಡ್ತಕ್ಕಂಥ ವಿಷಯ ಅಂತಂದ್ರೆ ನೇತ್ರದಾನ ಮಾಡಿದ ನಂತರದಲ್ಲಿ ಅವರು ಸರ್ಟಿಫಿಕೇಟ್ ಇಟ್ಕೊಂಡು ಅಭಿಮಾನದಿಂದ ನಾನು ಒಬ್ಬ ನೇತ್ರದಾನಿ ಅಂತಕ್ಕಂಥ ಮಾತನ್ನು ಹೇಳಿರುವಂಥದ್ದು ಮತ್ತೊಬ್ಬರಿಗೆ ಪ್ರೇರಣೆ ಕೊಡ್ತಕ್ಕಂಥದ್ದು ಇದು ಆಗಿದೆ। ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಾಗೃತರಾಗಿ ತಮ್ಮ ರಕ್ತದಾನವನ್ನು ಮಾಡಿದಾಗ ಮತ್ತೊಬ್ಬರಿಗೆ ಈ ಲೋಕವನ್ನ ಈ ಸೃಷ್ಟಿ ಸೌಂದರ್ಯವನ್ನ ನೋಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಾಗುತ್ತದೆ। ಹಾಗೆ ನಮ್ಮ ಗವಿಸಿದ್ದೇಶ ಶ್ರೀಗಳು ಹೇಳಿದಂಥದ್ದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಸ್ಲೋಗನ್ ಇದೆ, ಅದು ನೋಡೋಣ ಏನ್ ಹೇಳಿದಾರೆ ಅಂದ್ರೆ, ಇರುವಾಗ ಪ್ರಪಂಚವನ್ನ ನೋಡಿ ಆನಂದಿಸುತ್ತೇವೆ, ಸತ್ತ ಮೇಲೂ ಪ್ರಪಂಚ ನೋಡಬೇಕಾದ್ರೆ ನೇತ್ರದಾನ ಮಾಡಿ, ಜಗತ್ತೇ ಕತ್ತಲಾದ ಸಾವಿರಾರು ಅಂಧರಿಗೆ ನಮ್ಮ ದೃಷ್ಟಿ ಬೆಳಕು ಕೊಡೋದಾದ್ರೆ ಈ ಹುಟ್ಟು ಸಾವಿನಲ್ಲಿ ಸಾತ್ವಿಕವಾದ ಕ್ಷಣ ನಮ್ಮದಾಗಲಿ ಅಂತಕ್ಕಂತಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ನುಡಿಮತ್ತನ್ನು ಕೊಟ್ಟಿದ್ದಾರೆ। ನಾವು ನಿಜವಾಗಿ ಕೊಪ್ಪಳ ಗವಿಮಠದ ಭಕ್ತರಾಗಿದ್ದಲ್ಲಿ ಇವರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಒಂದು ನುಡಿಮತ್ತನ್ನು ಕೊಟ್ಟಿದ್ದಾರೆ। ನಾವು ನಿಜವಾಗಿ ಕೊಪ್ಪಳ ಗವಿಮಠದ ಭಕ್ತರಾಗಿದ್ದಲ್ಲಿ ಇವರ ಒಂದು ಹೇಳಿಕೆಯನ್ನ ನಾವು ಆಶೀರ್ವಾದ ರೂಪದಲ್ಲಿ ಪಡ್ಕೊಂಡು ನಾವೆಲ್ಲರೂ ನೇತ್ರದಾನಕ್ಕೆ ಮುಂದಾಗಬೇಕು। ನಮ್ಮ ಕಣ್ಣುಗಳಿಗೆ ಕೂಡ ನಾವು ಆಯುಷ್ಯ ಮುಗಿದ ನಂತರ ನಾವು ತೀರ್ಕೊಂಡ ನಂತರ ನಮ್ಮ ಜೊತೆಗೆ ನಮ್ಮ ಕಣ್ಣುಗಳು ಬರಬೇಡ, ಹಾಗೆ ಲೋಕ ಸೌಂದರ್ಯವನ್ನ ಮತ್ತೊಬ್ಬರ ಒಂದು ದೇಹವಾದಲ್ಲಿ ನೇತ್ರದ ಕಣ್ಣಿನಲ್ಲಿ ಹೋಗಿ ನಮ್ಮ ಕಣ್ಣುಗಳು ಜೀವಂತಿಕೆಯನ್ನ ಸದಾಕಾಲ ಇಟ್ಕೊಳ್ಳಿ ಅಂತಕ್ಕಂಥ ಅಭಿಮಾನದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ। ಹಾಗೇನೆ ಕೇವಲ ನಾವು ನೇತ್ರದಾನ ಮಾಡೋದಲ್ಲ, ನಮ್ಮಿಂದ ಹತ್ತಾರು ಜನರು ನೇತ್ರವನ್ನು ಮಾಡ್ತಕ್ಕಂಥ ಒಂದು ಪ್ರೇರಣೆ ನಮ್ಮ ಸುತ್ತಮುತ್ತಲು ಗ್ರಾಮದಲ್ಲಿ ನಮ್ಮ ನೆರೆಹೊರೆಯದಲ್ಲಿ ನಮ್ಮ ಕುಟುಂಬದಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು। ಇವತ್ತು ಒಂದೇ ಒಂದು ದಿವಸ ಸುಮಾರು 56ಕ್ಕಿಂತ ಹೆಚ್ಚು ಜನ ನೇತ್ರದಾನ ಮಾಡಿರುವಂಥದ್ದು ಇಲ್ಲಿ ಕಂಡು ಬರ್ತದೆ। ಇದೇ ರೀತಿ ಮುಂದುವರಿಯಲಿ ಅಂತಕ್ಕಂತಹ ಒಂದು ಅಭಿಮಾನದೊಂದಿಗೆ ನಾನು ಮಾತಾಡ್ತಾ ಇದ್ದೇನೆ। ಹಾಗೆಯೇ ರಕ್ತದಾನ ಶಿಬಿರದ ಜೊತೆ ನೇತ್ರದಾನ ಶಿಬಿರದ ಜೊತೆಗೆ ರಕ್ತದಾನ ಶಿಬಿರವು ಕೂಡ ಇಲ್ಲಿ ನಡೀತಾ ಇದೆ। ಸುಮಾರು 15 ಜನ ರಕ್ತದಾನವನ್ನು ಮಾಡಿ 15 ಯೂನಿಟ್ಸ್ ರಕ್ತವನ್ನು ಇಲ್ಲಿ ನೀಡಿದ್ದಾರೆ। ಇದೆಲ್ಲದೂ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ ರಕ್ತದ ಅವಶ್ಯಕತೆ ಇರ್ತಕ್ಕಂಥ ರೋಗಿಗಳಿಗೆ, ಸೈನಿಕರಿಗೆ, ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರಿಗೆ, ಅಪಘಾತದಲ್ಲಿ ತೊಂದರೆಯನ್ನು ಅನುಭವಿಸುವಂಥವ್ರಿಗೆ ರಕ್ತದಾನದ ಜೊತೆಗೆ ನೇತ್ರದಾನ ಮಾಡ್ತಕ್ಕಂಥ ಕಾರ್ಯವನ್ನ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಮ್ಮ ಹಂಸಾರದಲ್ಲಿ ಏನಾದರೂ ಇದು ರಕ್ತದಾನ ಶಿಬಿರ ಅಥವಾ ಮತ್ತು ನೇತ್ರದಾನ ಶಿಬಿರ ಅಂದರೆ ಹಾಕಿನ ರೂಪದಲ್ಲಿ ನೇತ್ರದಾನವನ್ನು ಮಾಡ್ತಕ್ಕಂತಹ ಜಾಗೃತಿಯನ್ನು ನಾವು ಮೂಡಿಸ್ತೀವಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ। ಎಲ್ಲರಿಗೂ ನಮಸ್ಕಾರ।